ಜಿಲ್ಲಾ ಕಾರ್ಯಗಳು ಪರಿಚಯ ಮುಗಿದು ಅನ್ಕೊಂಡಿದ್ರಿ ಯಾರು ಜಿಲ್ಲಾ ಕಾರ್ಯಗಳಿದ್ರೆ ನಿಂತಿದ್ದೀರಾ ಕೆಬಿ ಇದ್ದಾರಲ್ಲ ಸಿಸ್ಟಮ್ ಇಲ್ಲ ಕೆಬಿ ಕೆಬಿ ಜೆ ಇದ್ದಾರ ಪರಿಚಯ ಮಾಡ್ಕೊಂಡ್ರಿ ದೇವ ಅಂತ ಹೇಳಿ ಅವ್ರದ್ದು ಏನಾದ್ರು ಮಾಹಿತಿ ಬೇಕಂದ್ರೆ ಕ್ವಶನ್ ಕೇಳ್ಬೋದು ನಮಗೆ ಮುಖ್ಯವಾಗಿ ಕೆಜಿ ಅವ್ರದ್ದು ತುಂಬಾ ತೊಂದರೆ ಆಗ್ತದೆ ಯಾಕಂದ್ರೆ ಹೇಳಿದ್ರೆ ವಿದ್ಯುತ್ ನಿರಂತರವಾಗಿ ಇರೋದಿಲ್ಲ ವಿದ್ಯುತ್ ಇಲ್ಲದ್ರೆ ನೀರಿನ ಸಮಸ್ಯೆ ಬಹಳ ಬಹಳ ಆಗ್ತಾ ಇದೆ ಯಾಕಂತಂದ್ರೆ ನಾವು ಈ ಮೊದಲು ಅವ್ರಿಗೆ ಕೂಡ ನಾವು ಹೇಳಿದೀವಿ ಆಯ್ತಾ ಅವ್ರು ಹೇಳ್ತಾರೆ ಅಲ್ಲಿ ಮರ ಬೀಳ್ತದೆ ಅದಕ್ಕೆ ಅಲ್ಲಿ ಮರ ಬಿದ್ದಿದೆ ಅಲ್ಲಿ ಕಂಬ ಹೊಡೆದಾಗಿದೆ ಅಂತ ಸರ್ಕಾರ ಹೇಳ್ತಾ ಇದ್ದಾರೆ ಅಂತ ನಮಗೆ ಸಮಸ್ಯೆ ಬಗ್ಗೆ ಅದು ಕಾಣ್ತಾ ಇಲ್ಲ ಈ ಸಮಸ್ಯೆಗೆ ಅವ್ರು ಏನು ಏನಾದ್ರ ಪರಿಹಾರ ಕಂಡುಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಮಗೆ ಗುಣಮುಖವಾಗಿ ಸಲಹೆ ತಿಳಿಸ್ಬೇಕಂತ ನಿಮ್ಗೆ ಕೇಳ್ಕೊಳ್ತಿದ್ದೀನಿ ಯಾಕಂದ್ರೆ ನೀರು ಕುಡಿಯ ನೀರು ಬಹಳ ಆದ್ಯತೆ ಉಂಟು ಅದಕ್ಕೆ ನೀವು ಮೊದಲ ಆದ್ಯತೆ ಕೊಡಬೇಕು ನಮಗೆ ಅದೇ ತುಂಬಾ ತೊಂದರೆ ಆಗ್ತಾ ಇದೆ ನಮಗೆ ಪಂಚಾಯತಿ ಕೇಳಿದ್ರೆ ಕರೆಂಟ್ ಇಲ್ಲ ನಮ್ಗೆ ನೀರು ಬಿಡ್ಲಿಕ್ಕೆ ಆಗುತ್ತೆ ಅಂತ ಹೇಳ್ತಾರೆ ಆಯ್ತಾ ಅದಕ್ಕೆ ಮುಖ್ಯ ಕಾರಣ ನೀವು ಹಾಕ್ತೀರಾ ದಯವಿಟ್ಟು ನೀವು ಅದಕ್ಕೆ ಸಂದೇಶ ಕೊಡ್ಬೇಕು ಕೇಳ್ಬೋದು ತಿಂಗಳಿಗೆ 15 ದಿವಸನೇ ನೀರು ಬಿಡೋದು ಅದರಲ್ಲಿ ಅದರಲ್ಲಿ ಕರೆಂಟ್ ಇಲ್ಲದಿದ್ರೆ ವಾರಕ್ಕೆ ಒಂದೇ ಸಲ ಬರುತ್ತೆ ಒಂದು 10 ದಿನ ಸಿಗ್ಬೋದು ಕೊಡದೇ ಇರುವ ದಿನದಲ್ಲಿ ಕರೆಂಟ್ ಇರ್ತದೆ ಕೊಡ ದಿನದಲ್ಲಿ ಕರೆಂಟ್ ಇರೋದಿಲ್ಲ ಮಾಡಿ ಕಂದಾಯ ಇಲಾಖೆಯವರು ರಾತ್ರಿ ಆದೇಶ ಹೊರಡಿಸಿದ್ದಾರೆ ಈ ಆದೇಶದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ FN 1/2019 ಕ್ರೆಡಿಟ್ರಲ್ಲಿ 2018-19 ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯನ್ನು ಕೇಂದ್ರ ಸರ್ಕಾರದ ಶೇಕಡ 100 ಅನುದಾನದೊಂದಿಗೆ ಅನುದಾನಗೊಳಿಸಲಾಗುತ್ತದೆ ಕೇಂದ್ರ ಸರ್ಕಾರದ ಪತ್ರ ದಿನಾಂಕ 1/2/2019 ನೀಡಿರುವ ಮಾರ್ಗಸೂಚಿಯಲ್ಲಿನ ಕೆಲವೊಂದು ಅಂಶಗಳನ್ನು ಬದಲಾವಣೆ ಮಾಡಿ ದಿನಾಂಕ 7/6/2019 ಪತ್ರದಲ್ಲಿ ಸದರಿ ಯೋಜನೆಯನ್ನು ಭೂ ಹಿಡುವಳಿ ಹೊಂದಿರುವ ಎಲ್ಲಾ ರೈತರಿಗೂ ವಿಸ್ತರಿಸಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ತಿಳಿಸಲಾಗುತ್ತದೆ ದಿನಾಂಕ 17/6/2019 ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಜಿಲ್ಲೆಗಳ ವಿವಿಧ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ನಡೆಸಿದ ವಿಡಿಯೋ ಸಂವಾದದಲ್ಲಿ ಈ ಪ್ರಮುಖ ಬದಲಾವಣೆಗಳ ಬಗ್ಗೆ ಮಾಹಿತಿಯನ್ನು ಸಹ ನೀಡಲಾಗುತ್ತದೆ ಅದರಂತೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಇಲಾಖೆ ನಿಗದಿಪಡಿಸಿದ ಪರಿಷ್ಕೃತಗೊಂಡಿರುವ ಅನುಬಂಧವನ್ನು ರೈತರಿಗೆ ನೀಡಿ ಈ ಬಗ್ಗೆ ರೈತರಿಂದ ಮಾಹಿತಿಯನ್ನು ಅನುಬಂಧದಲ್ಲಿ ಭರ್ತಿ ಮಾಡಿಸಿ ಅನುಬಂಧವನ್ನು ರೈತರಿಂದ ಪಡೆದುಕೊಂಡು ತದನಂತರ ಅದನ್ನು ಪರಿಶೀಲಿಸಿ ಫ್ರೂಟ್ಸ್ ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲು ಈಗಾಗಲೇ ನಾಡ ಕಚೇರಿ ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಯೂಸರ್ ಐಡಿ ಹಾಗೂ ಪಾಸ್ವರ್ಡ್ ನೀಡಲಾಗಿದ್ದು ಇದರ ಮುಖೇನ ದಿನಾಂಕ 30/6/2019 ಒಳಗೆ ರೈತರ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಸಮರೋಪಾದಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲು ಕಟ್ಟುನಿಟ್ಟಾಗಿ ಸೂಚಿಸಿದೆ ಹಾಗಾಗಿ 25 ದಿನದಿಂದ 30 ತಾರೀಕುವರೆಗೆ ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಗಾಗಿ ಏನ್ ಗೈಡೆನ್ಸ್ ಇತ್ತೋ ಅಂದ್ರೆ ಈಗ ಈ ನಮ್ಮ ಆರ್ಎ ಸಾಹೇಬರು ಏನ್ ಹೇಳಿದ್ರು ಆ ಗೈಡೆನ್ಸ್ ಇರುವಂತವರು ಅರ್ಹರಿರುವಂತ ರೈತರು ತಮ್ಮ ದಾಖಲೆಗಳೊಂದಿಗೆ 30 ತಾರೀಕುವರೆಗೆ ಅವಕಾಶ ಇದೆ ಇದ್ರ ದಾಖಲಾತಿ ಇರಲಿಲ್ಲ ಬಟ್ ದಾಖಲಾತಿ ಏನಿರ್ಬೇಕು ಅಂತ ಆರ್ಎ ಸಾಹೇಬ್ ಹೇಳಿದ್ರು ಕಾರಣ ಒಂದು ಅವರು ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿರ್ಬಾರ್ದು ಮತ್ತೆ ಆರ್ ಟಿ ಸಿ ಇರ್ಬೇಕು ಮತ್ತೆ ಯಾವ ದಾಖಲೆ ದಯವಿಟ್ಟು ನಿವೃತ್ತ ಮತ್ತು ಹಾಲಿ ನಡೆಸಿರುವ ಸರ್ಕಾರಿ ಅಧಿಕಾರಿ ನೌಕರರು ಗ್ರೂಪ್ ಡಿ ಅವರಿಗಿಲ್ಲ ಗ್ರೂಪ್ ಡಿ ಹೊರತುಪಡಿಸಿ ಬೇರೆ ನಿವೃತ್ತ ಸರ್ಕಾರಿ ನೌಕರರು ಅಥವಾ ಹಾಲಿ ಸರ್ಕಾರಿ ನೌಕರರು ಅಂತ ಹೇಳ್ಬಿಡ್ತೀನಿ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತೆ ಪ್ಯಾನ್ ಪಾಸ್ಪೋರ್ಟ್ ಜೆರಾಕ್ಸ್ ಅದು ನ್ಯಾಷನಲೈಸ್ಡ್ ಆಗಿರ್ಬೇಕು ಡಿಸಿಸಿ ಜೆರಾಕ್ಸ್ ಆಗುತ್ತೆ
ಮತ್ತೆ ಅದು ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಏನಂದ್ರೆ ಅದು ಆಧಾರ್ ಜೊತೆ ಲಿಂಕ್ ಆಗಿರ್ಬೇಕು ಅಂತ. ಯಾಕಂದ್ರೆ ಆಧಾರ್ ಜೊತೆ ಪೇಮೆಂಟ್ ಕೊಡ್ತಿರೋದ್ರಿಂದ ಆಧಾರ್ ಜೊತೆ ಲಿಂಕ್ ಆಗಿದ್ರೆ ಅಷ್ಟೇ ನಿಮ್ಮ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ. ಅದರಿಂದ ಆಧಾರ್ ಲಿಂಕ್ ಆಗಿರೋ ಬ್ಯಾಂಕ್ ಜೆರಾಕ್ಸ್, ಒಂದು ಫೋಟೋ, ನಿಮ್ಮ ಹೆಸರಲ್ಲಿರೋ ಆರ್ ಟಿ ಸಿ, ಇದನ್ನು ನಾಲ್ಕು ದಾಖಲಾತಿಗಳು ಕೊಟ್ಟು ನೀವು ನೋಂದಣಿ ಮಾಡ್ಕೋಬೇಕು. ಇನ್ ಕೇಸ್ ಎಸ್ ಸಿ ಎಸ್ ಟಿ ಇದ್ರೆ ನಿಮ್ಮ ಕ್ಯಾಶ್ ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗುತ್ತೆ. ಅಧ್ಯಕ್ಷರೇ, ತಾಲೂಕು ಪಂಚಾಯತ್ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು ಸಭೆಯಲ್ಲಿ ಕಾಣಿಸ್ತಾ ಇಲ್ಲ. ಹಾಂ, ನಾವು ಜಿಲ್ಲೆಗೆ ಸಂಬಂಧಪಟ್ಟದ್ದು ತಾಲೂಕಿಗೆ ಸಂಬಂಧಪಟ್ಟ ವಿಚಾರ ಯಾರನ್ನ ಕೇಳಲಿ ಮಾನ್ಯ ಅಧ್ಯಕ್ಷರು ಈಗ ಅವರೇ ಬಗ್ಗೆ ಮಾಹಿತಿ ನೀಡಿದರೆ ಅದಕ್ಕೆ ನನಗೆ ಬಂದ ಮಾಹಿತಿ ಪ್ರಕಾರ ಅಧ್ಯಕ್ಷರ ಅನುಮತಿ ಮೇರೆಗೆ ತಾಲೂಕು ಸದಸ್ಯರು ಅವರು ಅವರ ಕಾರಣದ ವೈದ್ಯಕ ಕಾರಣಗಳ ಮೇಲೆ ಅವರು ಬೆಂಗಳೂರಿದ್ದಾರೆ, ಹಾಗಾಗಿ ಬರ್ಲಿಕ್ಕೆ ಆಗಲ್ಲ. ಸಭೆಗೆ ಮಾಹಿತಿ ನೀಡಿದ್ದೀರಿ ತಮಗೆ ಅಂತ ಹೇಳಿದ್ರು. ಜಿಲ್ಲಾ ಪಂಚಾಯತ್ ಸದಸ್ಯರ ಬಗ್ಗೆ ನಾವು ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ, ಬಟ್ ಅವರು ಮಡಿಕೇರಿಗೆ ಹೋಗಿದಾರಂತೆ, ಹಾಗಾಗಿ ಅವ್ರು ಬರ್ಲಿಲ್ಲ. ಆದ್ರೆ ಅವರು ಅಲ್ಲಿದ್ದು ಕ್ಯಾನ್ಸಲ್ ಆಗಿದ್ರೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಅದು ಹೋಗಿರ್ಬೋದು, ಅವರಿಗೆ ಸಂಬಂಧಪಟ್ಟ ಇಶ್ಯೂಗಳು ಇದ್ರೆ ಬೇಕಾದ್ರೆ ನೀವು ನಮಗೆ ಕೊಟ್ಟರೆ ಅದನ್ನ ಪರಿಸರ ವ್ಯವಸ್ಥೆ ಮಾಡ್ತೀರಿ. ಅದಕ್ಕೆ ಏನು ಕ್ರಮಗಳನ್ನು ತಗೋಬೇಕು ಅದ್ರ ಬಗ್ಗೆ ಕ್ರಮ ವಹಿಸ್ತೀವಿ. ಅಜೆಂಡಾ ಪ್ರಕಾರ ವಿವಿಧ ವಸತಿ ಯೋಜನೆಗೆ ಫಲಾನುಭವಿಗಳ ಆಯ್ಕೆ ಏನಿದೆ ಇದರಲ್ಲಿ ಈಗಾಗಲೇ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ, ವಾಟ್ಸಪ್ಪಲ್ಲೆಲ್ಲ ಮಾಹಿತಿ ಕೊಟ್ವಿ, ಮತ್ತೆ ಈಗಾಗಲೇ ನಿವೇಶನ ರೈತರ ವಸತಿ ರೈತರ ಪಟ್ಟಿಯನ್ನು ಆಯ್ಕೆ ಮಾಡಿದ್ದೀವಿ. ಅದರಲ್ಲಿ ಪಾಲಿಬೆಟ್ಟ ಪಂಚಾಯತಿನಲ್ಲಿ 219 ಜನ ನಿವೇಶನ ರೈತರು, ಅದರಲ್ಲಿ 7 ಜನ ವಸತಿ ರೈತರು ಇದ್ದಾರೆ ಅಂತೇಳಿ ಆಗ ಆಲ್ರೆಡಿ ನಾವು ಇದರಲ್ಲಿ ವಸತಿ ನಿಗಮದ ವೆಬ್ಸೈಟ್ಲಿ ಅಪ್ಲೋಡ್ ಮಾಡಿದ್ವಿ. ಅದರಲ್ಲಿ 7 ಜನ ವಸತಿ ರೈತರು ಅಂತ ಗುರುತಿಸಲಾಗಿತ್ತು. ಅದರಲ್ಲಿ 7 ಜನರಲ್ಲಿ 5 ಜನನ ಈಗ ಆಲ್ರೆಡಿ ನಾವು ವಸತಿಯ ಇದರಲ್ಲಿ ಆಯ್ಕೆ ಮಾಡಿ ಅವರಿಗೆ ಮನೆಯ ಸ್ಯಾಂಕ್ಷನ್ ಆಗಿದೆ, ಮತ್ತು ಉದ್ಯೋಗ ಖಾತೆ ಯೋಜನೆಯಲ್ಲೂ ಕೂಡ ಅವರಿಗೆ ಅನುದಾನ ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ವಸತಿ ರೈತರು ಅಂತಿತ್ತು. ಉಮೇಶ್ ಎಂ ಕೆ, ಕಫೂರು, ಭಾಗ್ಯವತಿ, ಕದಿಜ, ನಿರ್ಮಲ, ನೆಲ್ಲಮಕ್ಕಡ, ಕಾವೇರಪ್ಪ, ಮತ್ತೆ ಬಿ ಎ ಜಾಫರ್, ಇಷ್ಟು ಜನ 7 ಜನ ವಸತಿ ರೈತರು ಅಂತಿತ್ತು. ಅದರಲ್ಲಿ ಈಗ ಆಲ್ರೆಡಿ 5 ಜನ ಕೊಟ್ಟಾಗಿದೆ. ಇದು ಬಾಕಿ ಇರೋರು ಅಂತ ಅನ್ನೋದು ಮಟ್ಟಿಗೆ ಉಮೇಶ್ ಎಂ ಕಫೂರ್ದು ಆಗಿದೆ, ಕದಿಜ ಆಗಿದೆ, ನಿರ್ಮಲ ಆಗಿದೆ, ನೆಲ್ಲ ಮಕ್ಕಳ ಕಾವೇರಪ್ಪ ಆಗಿದೆ. ಇನ್ನು ಉಳ್ಕೊಳ್ಳೋರು ಬಿ ಎ ಜಾಫರ್ ಒಂದು, ಉಮೇಶ್ ಎಂಕೆ, ಇವೆರಡು ಉಳ್ಕೋಬಹುದು ಅನ್ಸುತ್ತೆ. ಇವರಿಬ್ಬರನ್ನ ನಾವು ವಸತಿ ರೈತರ ಇದಕ್ಕೆ ತಗೋತೀವಿ. ಪ್ಲಸ್ ಈಗ ಹೊಸದಾಗಿ ಬಂದಿರುವಂತಹ ಅರ್ಜಿಗಳಲ್ಲಿ ಫೌಜಿ ಅಂತ ಒಬ್ಬರು ಅರ್ಜಿ ಹಾಕಿದ್ದಾರೆ, ಅವ್ರನ್ನ ಸೇರಿಸ್ಕೋತೀವಿ. ನಮಗೆ ಬಸವ ವಸತಿ ಯೋಜನೆಯಲ್ಲಿ 20 ಜನ ಫಲಾನುಭವಿಗಳನ್ನ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಯಾರಾದರೂ ಅರ್ಹ ಫಲಾನುಭವಿಗಳು ಅಂದ್ರೆ 32,000 ರೂಪಾಯಿ ಇನ್ಕಮ್ಗಿಂತ ಕಡಿಮೆ ಇರುವಂತವರು, ನಿವೇಶನ ಹೊಂದಿರುವಂತವ್ರು, ಮತ್ತೆ ವಸತಿ ರೈತರಾಗಿರುವಂತವ್ರು ಅರ್ಜಿದಾರರಿದ್ರೆ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸ ಇರುವಂತವ್ರು ಅರ್ಜಿ ಸಲ್ಲಿಸಿದ್ರೆ ಅವರು ಕೂಡ ಫಲಾನುಭವಿಗಳ ಆಯ್ಕೆಗೆ 18 ಜನ ಸಾಮಾನ್ಯರಿಗಿದೆ, 2 ಅಲ್ಪಸಂಖ್ಯಾತರಿಗಿದೆ. ಅರ್ಹ ಫಲಾನುಭವಿಗಳಿದ್ರೆ ಈಗ ಅರ್ಜಿ ಕೊಟ್ಟರು ಇಲ್ಲೂ ಕೂಡ ತಗೋತೀವಿ, ಅವರ ಸೇರಿಸಿ ಪ್ರಯತ್ನ ಪಡ್ತೀವಿ. ಜೊತೆ ಇನ್ನೊಂದೇನೆಂದ್ರೆ ಈಗ ಆಲ್ರೆಡಿ ನಾವು ನಿವೇಶನ ರೈತರ ವಸತಿ ರೈತರ ಪಟ್ಟಿಯನ್ನು ಮುಂಚೆನೆ ಮಾಡಿ ವಸತಿ ನಿಗಮಕ್ಕೆ ಅಪ್ಲೋಡ್ ಮಾಡಿ ಆಗೋದ್ರಿಂದ ಹೊಸದಾಗಿ ಅರ್ಜಿ ಈಗ ಏನು ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಇಷ್ಟಿರುವಂತ ಸೆಲೆಕ್ಟ್ ಮಾಡ್ಬೇಕು. ನಾವು ಒಂದು ವೇಳೆ ಹೊಸದಾದ್ರೆ ಅವ್ರಿಗೆ ನಮ್ಗೆ ಆಪ್ಷನ್ ಕೊಟ್ಟಾಗ ನಾವು ಅದನ್ನ ಸೇರಿಸಿ ಅದನ್ನ ನಿಮಗೆ ಮನಸ್ಸಾಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಅರ್ಜಿದಾರರಿಂದ ಅರ್ಜಿ ಕೊಡಬಹುದು. ಭಾಗ್ಯವತಿ ಅಂತ ಹೇಳಿದ್ರೆ ಭಾಗ್ಯವತಿ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ 7 ಜನ ವಸತಿ ರೈತರು ಆಗಿದೆ, ಜಿಲ್ಲಾಧಿಕಾರಿಗಳಿಂದ ಆದೇಶ ಬಂದಿದೆ ನೋಡಿದ್ರೆ ಯಾವ ಭಾಗ್ಯವತಿ ಅಂತ. ಯಾಕೆಂದ್ರೆ ಅದು ಪಾಣಿಯಲ್ಲಿ ಆರ್ ಟಿ ಸಿ ಇದೆಲ್ಲ ಸರ್ಕಾರಿ ಬಂಕೆ ಮತ್ತು ಮನೆ ಇತ್ಯಾದಿ ಇದೆ. ಅದ್ರ ಬಗ್ಗೆ ಹಾಗೆಲ್ಲ ನಾವು ಅದು ಕಳೆದ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿ ಆ ಪಿ ಡಿ ಓರವರು 160 ಮಾತ್ರ ಹಾಕಿದ್ದಾರೆ, 14 ಬಿಟ್ಟಿದ್ದಾರೆ. ಅವ್ರು ಸರಿಯಾಗಿ ರೆಗ್ಯುಲೇಷನ್ ಮಾಡಿದ್ದಾರೆ ಸರ್ಕಾರಕ್ಕೆ ಅದು ವಜಾ ಮಾಡಬೇಕು. ಹೇಳುವಾಗ ನಮಗೆ ತಿಳ್ಕೊಡ್ಬೇಕು.
ಇದ್ರ ಬಗ್ಗೆ ಈಗ ಆಲ್ರೆಡಿ ಅಧ್ಯಕ್ಷ ಹೇಳಿದ್ರು ನ್ಯಾಯಾಲಯ ಇದೆ ಅಂತ. ಒಂದು ಎರಡನೇದು ಅದು ಒಂದು ವೇಳೆ ಅದು ಅರ್ಹರೋ ಅನರ್ಹರೋ ಅನ್ನೋದ್ರ ಬಗ್ಗೆ ಕಾಂಪಿಟೆನ್ಸ್ ಅಥಾರಿಟಿ ಬಂದು ರೆವಿನ್ಯೂ ಇಲಾಖೆ ಆಗಿರೋದ್ರಿಂದ ಕಂದಾಯ ಇಲಾಖೆ ಆಗಿರೋದ್ರಿಂದ ಕಂದಾಯ ಇಲಾಖೆಯವರು ಏನ್ ಕ್ರಮ ತಗೋತಾರೋ ಅದಕ್ಕೆ ನಾವು ಬದಲಾಗಿರ್ತೀವಿ. ಹಾಗಾಗಿ ನಾವು ಅದ್ರಲ್ಲಿ ಹೊಸ ಪ್ರೊಸೆಸ್ ಏನು ಮಾಡೋದು ನೀಡಿಲ್ಲ. ಹಾಗಾಗಿ ಆ ವಿಷಯ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟದಾಗಿರೋದ್ರಿಂದ ನಾವು ಅದನ್ನ ಜಾಸ್ತಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಪ್ರಯತ್ನಿಸಿಲ್ಲ ಅಂತ ನಾನು ಅನಿಸಿಕೆ. ಇನ್ನೊಂದು ವಿಷಯ, ಅವರೇ 4,000 ರೂಪಾಯಿ ನನಗೆ, ನಾನು ಕೂಲಿ ಕೆಲಸ ಮಾಡೋದು 4,000 ರೂಪಾಯಿ ನನಗೆ ಇದು ಪೆನ್ಷನ್ ಬರ್ತಾ ಇದೆ ನನ್ನ ಪತಿಯವರ ಕಡೆಯಿಂದ ಅಂತೇಳಿ ಅವರೇ ಬರೆದು ತಹಶೀಲ್ದಾರಿಗೆ ಕೊಟ್ಟಿದ್ದಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಗೊತ್ತಿದೆ. ಆ ರೀತಿಯಲ್ಲಿ ಹೋಗೋದ್ರೆ 48,000 ರೂಪಾಯಿ ಇನ್ಕಮ್ ಅಲ್ಲಿಗೆ ಆಯಿತು. ಅವರ ಮಗಳೊಬ್ಬರು ಗ್ರಾಮ ಪಂಚಾಯತಿಯಲ್ಲಿದೆ, ಒಬ್ಬ ಮಗಳು ಪಾರ್ಟ್ ಟೈಮ್ ಜಾಬಲ್ಲಿದೆ, ಇನ್ನೊಬ್ಬ ಮಗ BBTC ಕಂಪನಿಯಲ್ಲಿ. ಆದಾಯ ಕ್ರೋಢೀಕರಣ ಪತ್ರದ ಹೇಳಿದ 12,000 ಎಕರೆ ಯಾರಿಗೆ ಕೊಟ್ಟರು ಅಂತ. ಯಾವುದೇ ಪ್ರಾಧಿಕಾರ ಆಗ್ಲಿ, ಯಾವುದೇ ಒಂದು ಆಫೀಸ್ ಆಗ್ಲಿ, ಕೋರ್ಟ್ ಅಲ್ಲಿ ಯಾವ ವಿಚಾರ ಇದ್ರು ಅದಕ್ಕೆ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಸ್ಪದ ಇಲ್ಲ. ಕೋರ್ಟ್ನಲ್ಲಿ ಅಥವಾ ಯಾವುದೇ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲೆಲ್ಲಿ ಅರ್ಜಿಗಳು ಕೊಟ್ಟಿದ್ರೆ ಲೋಕಾಯುಕ್ತ ಆಗಿರ್ಬೋದು ಅಥವಾ ಆಂಟಿ ಕರಪ್ಷನ್ ಬ್ಯೂರೋ ಆಗಿರ್ಬೋದು ಅಥವಾ ಮಾಹಿತಿ ಅಪಾಯ ಆಗಿರ್ಬೋದು ಯಾವ್ದಿದ್ರು ಕೂಡ ಅದು ನಮ್ಮಲ್ಲಿ ಚರ್ಚೆಗೆ ಆಸ್ಪದ ಇದೆ. ಪರ್ಟಿಕ್ಯುಲರ್ ನಮ್ಮ ಪಂಚಾಯತ್ ಈಗ ಯಾವ ಪಂಚಾಯತ್ ಯಾವ ಗ್ರಾಮ ಸಭೆಯಲ್ಲಿ ಅದು ಕೋರ್ಟ್ನಲ್ಲಿರುವ ಕೋರ್ಟ್ ಕಚೇರಿಗಳಲ್ಲಿ ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಇರುವಂತಹ ವ್ಯವಸ್ಥೆಗಳಿಗೆ ಇಲ್ಲಿ ಮಾತಾಡಲಿಕ್ಕೆ ಆಸ್ಪದ ಇದೆ. ಅದು ಕೋರ್ಟ್ ಕಂಡಕ್ಟ್ ಮಾಡೋದು ಅಜೆಂಡಾ ಪ್ರಕಾರ ಗ್ರಾಮ ಸಚಿವರು ಗ್ರಾಮ ಸಭೆದು ನೀವು ರೆಸಲ್ಯೂಷನ್ ನಡವಳಿಕೆ ಓದ್ಬೇಕಾಯಿತು, ಅದು ಏನು ಅನುಪಾಲನೆ ವರದಿ ಏನು ತಿಳಿಸ್ಬೇಕು? ಮಾಡ್ತೀನಿ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕ್ಲಾರಿಫೈ ಮಾಡ್ತೀನಿ. ಈಗ ಈಗ ಆಲ್ರೆಡಿ ಅರ್ಹರು ಅನರ್ಹರು ಸಂಬಂಧಪಟ್ಟಂಗೆ ಸಚಿವ ಪ್ರಾಧಿಕಾರ ರೆವಿನ್ಯೂ ಇಲಾಖೆ ಆಗಿರೋದ್ರಿಂದ ರೆವಿನ್ಯೂ ಇಲಾಖೆ ಅವರು ಅವರೇನು ಅಪೀಲ್ ಹಾಕಿದಂತೆ ಅಪೀಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಅದನ್ನ ಎಂಕ್ವೈರಿ ಮಾಡಿ ಇಲ್ಲಿ ಕ್ರಮ ತಗೋತಾರೆ. ಹಾಗಾಗಿ ಅದು ಇಲ್ಲಿ ಬೇಡ ಅಂತ ನನ್ನ ಅನಿಸಿಕೆ. ಈಗ ಸರ್ ಅದು ಅಲ್ಲದ ಹಳೆ ಬಿಲ್ಡಿಂಗ್ ಕಟ್ಟಡದು ಈ ಹಳೆ ಮರ ಈ ಹಂಚು ಇದೆಲ್ಲ ಎಲ್ಲಿ ಹೋಗಿ ಸರ್? ಅಲ್ಲಿ ಹಳೆ ಒಂದು ಬಂಗ್ಲೆ ಇತ್ತು, ಆ ಬಂಗ್ಲೆದು ರೆನೋವೇಷನ್ ಮಾಡುವಾಗ ಅದ್ರದ್ದು ಮರ ಹಂಚು ಎಲ್ಲಿ ಹೋಯ್ತು, ಯಾರ ಮನೆಯಲ್ಲಿ ಹೋಯ್ತು, ಎಲ್ಲಿ ಎಲ್ಲಾ ನೀವು ಮಾತಾಡ್ತೀರಿ, ಯಾವ್ದು ಮಾತಾಡ್ತೀರಲ್ಲ
ಗ್ರಾಮ ಸಭೆ ಸುಮ್ಮನೆ ಅನಾವಶ್ಯಕವಾಗಿ ಮಾತಾಡ್ತಾರೆ. ಕೋರ್ಟ್ ಕಚೇರಿಗಳಲ್ಲಿ ಇಂತಹ ಹೆಸರು ಮಾತಾಡುವಂತ ಹೇಳ್ತಾ ಇರೋದು ನೋಡಿ. ನಮ್ಮಲ್ಲಿ ಪಂಚಾಯತಿ ಪಂಚಾಯತಿ ಯಾವುದೇ ರೀತಿಯ ಕಂಪ್ಲೇಂಟ್ ಬಂದಿಲ್ಲ. ಯಾವ್ದು ಬಂದ ನೀವು ಬಂದ ನೀವು ಪ್ರಾಧಿಕಾರ ಭರ್ತಿಗೆ ನ್ಯಾಯಾಲಯದಲ್ಲಿ ಇರುವಂತಹ ವ್ಯವಸ್ಥೆಗೆ ಇಲ್ಲಿ ಮಾತಾಡುವಂತ ಅಧಿಕಾರ ಇಲ್ಲ. ಇದು ನ್ಯಾಯಾಲಯ ಇಲ್ಲ ಆದ್ರೂ ಕೂಡ ನಮಗೆ ಇದನ್ನು ಮಾಹಿತಿ ಕೊಡ್ಬೋದು. ನಿಮಗೆ ಅಂಚು ಎಲ್ಲಿ ಹೋಗಿದೆ, ಯಾವ ಮನೆ ಇದೆ, ಎಲ್ಲಿ ಹೋಗಿದೆ, ಯಾವ ಕಡೆ ಹೋಗಿದೆ ಅಂತ ನಮ್ಮ ಗ್ರಾಮ ಪಂಚಾಯತಿಗೆ ಯಾರ ಮಾನ ಹೊಡಿತಾರೆ, ಅದು ಸಾಮಾನ್ಯ ತಗೊಂಡು ಹೋಗ್ತಾರೆ, ಏನು ಮಾಡ್ತಾರೆ ಅಂತ ಹೇಳುವಂತ ವ್ಯವಸ್ಥೆ ನಮಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಅಧಿಕಾರಿಗಳಿದ್ದಾರೆ. ನಮಗೆ ಇದುವರೆಗೆ ಮಾಹಿತಿ ಬಂದಿಲ್ಲ ಪಂಚಾಯತಿಗೆ ಎಲ್ಲಿಗೆ ತಗೊಂಡು ಹೋಗಿ. ನಾನು ಇನ್ನು ನಿಂತ್ಕೊಂಡು ನೋಡಿದೀವ. ಗ್ರಾಮ ಪಂಚಾಯತಿ ಪೊಲೀಸ್ ಕೆಲಸ ಮಾಡ್ಬೇಕಾ, ಅದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಬೇಕಾ? ಮರ ತಗೊಂಡವ್ರು ಅಂತ ಹೇಳ್ತಾರೆ ನಮ್ಮ ಮೇಲೆ. ಗ್ರಾಮ ಪಂಚಾಯತಿ ಜವಾಬ್ದಾರಿ ನಮ್ದಲ್ಲ, ಸಾಧ್ಯವೇ ಇಲ್ಲ. ನಮ್ಗೆ ಅದೇ ಬೇಕಾಯ್ತು, ಎಲ್ಲಿ ಹೋಯ್ತು ಅಂತೇಳಿ ಅಷ್ಟೇ ಬೇಕಾಯ್ತು ನಮ್ಗೆ, ಬೇರೆದಿಲ್ಲ. ನಮ್ಮ ನಮ್ಮ ಅವಕಾಶಕ್ಕೆ ಬಂದ್ರೆ ನಾವು ಹೋಗೋದು ಗೊತ್ತಿಲ್ಲ. ಈ ಚರ್ಚೆಯೇ ಬೇಡ. ಸಿಒಡಿ ತನಿಖೆಗೆ ರೆಫರ್ ಮಾಡಿ. ಇದು ಯಾರು ತಪ್ಪಿತಸ್ಥರ ಇವತ್ತಿನ ಗ್ರಾಮ ಸಭೆಯಲ್ಲಿ ಸಿಒಡಿ ತನಿಖೆಗೆ ಹಾಕಬೇಕು. ಗ್ರಾಮಸ್ಥರ ಪರವಾಗಿಲ್ಲ, ಸಿಒಡಿ ತನಿಖೆಗೆ ಮಾಡಿ. ಅಲ್ಲ, ಸಿಒಡಿ ತನಿಖೆ ಮಾಡಿ, ಸಿಒಡಿ ತನಿಖೆಗೆ ಮಾಡಿಬಿಡಿ. ಸಿಒಡಿ ತನಿಖೆಗೆ ನಮ್ಮ ಪಂಚಾಯತ್ ಸಿಒಡಿ ತನಿಖೆ ಎಲ್ಲ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಒಪ್ಪಿದೆ ಅಷ್ಟೇ. ಇದೊಂದು ಇದೊಂದು ವಿಷಯದಲ್ಲಿ ಇನ್ನು ಮುಂದೆ ಈ ಗ್ರಾಮದಲ್ಲಿ ಆಗಬಾರ್ದು. ಸಭೆಯಲ್ಲಿ ನಾವು ಚರ್ಚೆ ಮಾಡಿದೀವಿ ನಿರ್ಣಯದಲ್ಲಿ, ಕೂಲಿ ಕೆಲಸ ನಿರ್ಣಯದಲ್ಲಿ ಎಲ್ಲ ಸದಸ್ಯರಿಗೆ ಗೊತ್ತಾಗಿದೆಯಾ ಏನೋ ಗೊತ್ತಿರದೆ ನಿರ್ಣಯ ಮಾಡಿ. ಈಗ ಆಯ್ತು ಸ್ವಾಮಿ, ಸಿಒಡಿ ತನಿಖೆ ಆಗ್ಬೇಕು ನಮ್ಗೆ ಅಷ್ಟೇ. ಯಾಕೆಂದ್ರೆ ನಾನು ಆ ಟೈಮಲ್ಲಿ ಈ ಸಂಬಂಧಪಟ್ಟಂಗೆ ನೀವು ಅಭಿರಣ ತರಟಿಗಳು ಬೇಕಾದಂತಿದ್ದಾವೆ ನಿಮ್ಮ ಆ ಸಂಬಂಧಪಟ್ಟಂಗೆ. ಆ ಮೇಲ್ಮನವಿ ಪ್ರಾಧಿಕಾರಿಗೆ ಕಂಪ್ಲೇಂಟ್ ಕೊಡಿ ಅಥವಾ ಪೊಲೀಸರು ಕಂಪ್ಲೇಂಟ್ ಕೊಡಿ. ನೀವು ಇಲ್ಲಿ ಸಿಒಡಿ ಹಾಕ್ಬೇಕು ಅಂತ ಹೇಳಿದ್ರೆ ಗಾರ್ಡಿ ಕೋರ್ಟ್ ಕೇಸ್ ಇದೆ ಅಲ್ವಾ,
ಮತ್ತೆ ಅದರ ಬಗ್ಗೆ ಯಾಕೆ ನಿರ್ಣಯ ತಗೋಬೇಕು? ಇವತ್ತು ಚರ್ಚೆಯಲ್ಲಿ ಬರಲಿ ಸರ್, ನಮ್ಗೆ ಚರ್ಚೆ ಇಲ್ಲಿ ಚರ್ಚೆಗೆ ವಿಷಯ ಬರುತ್ತೆ. ಬಂದ ಮೇಲೆ ಅಧ್ಯಕ್ಷರು ಈ ಬಗ್ಗೆ ಸಭೆಗೆ ರೂಲ್ ಕೊಟ್ಟರು ಏನಂತಂದ್ರೆ ಇದು ನ್ಯಾಯಾಲಯದಲ್ಲಿ ಪ್ರಕರಣ ಇದೆ, ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಷನ್ ಬೇಡ ಅಂತ ಹೇಳಿದ್ರು. ಹಾಗಾಗಿ ಚರ್ಚೆಯನ್ನ ಮುಕ್ತಾಯ ಕೊಡ್ತಾ ಇದ್ರು. ನಾವು ಹೇಳಿದ್ರೆ ನಾವು ಮಾಡ್ಬೇಕು, ಗ್ರಾಮ ಸಭೆ ಅಂದ್ರೆ ನಾವು ಹೇಳಿದ್ರು ಒಂದು ಹೇಳಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನೀವು ಹಾಗೇನೆ ಅಲ್ಲಿ ಬರೀಬೇಕು. ಹೇಳಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕೋರ್ಟ್ ಅಲ್ಲಿ ಕೋರ್ಟ್ ಕಚೇರಿ ಇರೋ ವಿಚಾರನ ಮತ್ತೆ ನಾವು ಕೋರ್ಟ್ ಕಂಡಕ್ಟ್ ಮಾಡಿ ಹಾಕ್ಲಿಕ್ಕೆ ಆಗೋದಿಲ್ಲ. ಅಲ್ಲ ನೀವು ಹೇಳಿ ತಮ್ಮ ಮೇಲೆ ಗಮನ ಇಡೋದಲ್ಲ, ನಡಾವಳಿಯಲ್ಲಿ ಬರುತ್ತೆ, ಕೊನೆ ರೂಲಿಂಗ್ ಅಧ್ಯಕ್ಷರು ಬರುತ್ತೆ. ಇಲ್ಲ ಸಿಒಡಿ ಇಲ್ಲ, ನಾವು ನೀವು ಮಾಡಿದ್ರು ಸರ್, ನಾವೇಳ ನಾವು ಸಿಒಡಿ ತನಿಖೆಗೆ ಹೇಳಿದೀವಿ. ಗ್ರಾಮಸ್ಥರು ನೋಡಿ ಇಂದೇನು ಹೇಳಿದ್ದಾರೆ, ಅವ್ರಿಗೆ ಎದುರಿಕೆ ಅಂದ್ರೆ ಅವ್ರಿಗೆ ಎದುರಿಕೆ, ಅವರು ಅವ್ರು ಯಾಕೆ ಸಿಒಡಿ ತನಿಖೆಗೆ ಹೇಳ್ಬೇಕು? ಅಲ್ಲ ನನ್ನ ಆಸ್ತಿ ನನ್ನ ಮನೆಯಲ್ಲಿ ನಾನೇ ಕೆದರ್ಬೇಕು, ನಮ್ಮ ಮನೆಯಲ್ಲಿ ನಾವೇ ಕೆದರ್ಬೇಕು ಅಂತ ಅವ್ರಿಗೆ ಅಧ್ಯಕ್ಷರು ರೂಲಿಂಗ್ ಕೊಟ್ಟ ಮೇಲೆ ನೀವು ತಪ್ಪು ಅಂತಿರ್ಬೇಕಾದ್ರೆ ಮೇಲ್ಮಟ್ಟಕ್ಕೆ ನೀವು ಕಂಪ್ಲೇಂಟ್ ಕೊಡಿ, ಪುನಃ ಪುನಃ ಅದೇ ಕಂಪ್ಲೇಂಟ್ ಮತ್ತೆ ಇಟ್ಕೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ. ಅಲ್ಲ ಈಗ ಅಧ್ಯಕ್ಷರು ಮಾರ್ಗದರ್ಶಿ ಹೇಳಿದ್ದಾರೆ, ಇಂದಿನ ಮೀಟಿಂಗ್ ನಡಾವಳಿ ಓದಿ ಹೇಳಿದ್ದಾರೆ, ಅದನ್ನ ಓದ್ತಾರೆ, ಅದ್ರ ಬಗ್ಗೆ ನೀವು ಯಾರು ಹೇಳ್ಬೋದು? ತುಂಬಾ ಲಾಂಗ್ ಇದೆ, ಅದು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಮತ್ತು ಪರಿಮಾಣಾತ್ಮಕ ಸಾಧಿಸಿದ ಕಾರ್ಯಕ್ರಮ ಕ್ಷೇಮತೆ ಮತ್ತು ಆಧಾರದ ಮೇಲೆ ಸಮಗ್ರ ಶುಚಿತ್ವವನ್ನು ಸಾಧಿಸಿದ ರಾಜ್ಯದ ಜಿಲ್ಲೆಗಳಿಗೆ ಶ್ರೇಣಿಯನ್ನು ನೀಡಲಾಗುವುದು. ಸಮಗ್ರ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ರಾಜ್ಯ ಮತ್ತು ಜಿಲ್ಲೆಗಳಲ್ಲಿ ನಡುವೆ ಶುಚಿತ್ವ ಮತ್ತು ನೈರ್ಮಲ್ಯದ ಬಗ್ಗೆ ಸ್ಪರ್ಧೆ ನಡೆಸುವುದು. ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಮಾಹಿತಿ ಸಮೀಕ್ಷೆ ಪರಿವೀಕ್ಷಣೆ ಶುಚಿತ್ವ ಮತ್ತು ನೈರ್ಮಲ್ಯದ ಬಗ್ಗೆ ಸ್ಥಿತಿ. ಗ್ರಾಮ ಪಂಚಾಯತಿ ಕಚೇರಿ, ಸರ್ಕಾರಿ ಶಾಲೆಗಳು, ಅಂಗನವಾಡಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಂಸ್ಥೆ, ಧಾರ್ಮಿಕ ಸ್ಥಳಗಳು, ಬಸ್ ನಿಲ್ದಾಣಗಳು ಸುತ್ತಮುತ್ತಲಿನ ಶುಚಿತ್ವವನ್ನು ಕಾಪಾಡುವುದು. ರಾಜ್ಯ ಹಂತದ ಕಾರ್ಯಕ್ರಮಗಳು ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ 2018 ಚಾಲನೆ ನೀಡುವುದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಕುರಿತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ, ಪತ್ರಿಕಾಗೋಷ್ಠಿ ನಡೆಸುವುದು. ಕೇಂದ್ರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಮಂತ್ರಾಲಯದ ಮಾದರಿಗಳ ಪೋಸ್ಟರ್ ಪ್ರದರ್ಶನ ಮತ್ತು ಫಲಕಗಳನ್ನು ಜಿಲ್ಲೆಗಳಲ್ಲಿ ಪ್ರದರ್ಶನ ಮಾಡುವುದು. ದೂರದರ್ಶನ ಮತ್ತು ವಿವಿಧ ರೇಡಿಯೋಗಳಲ್ಲಿ ಪ್ರಚಾರ ಪ್ರಸಿದ್ಧಿ ವ್ಯಕ್ತಿಗಳನ್ನು ಮೂಲಕ ಪ್ರಚಾರ ಮಾಡುವುದು. ಜಿಲ್ಲಾಂತರ ಕಾರ್ಯಕ್ರಮಗಳು ಜಿಲ್ಲಾಂತದಲ್ಲಿ ಸರ್ವೇ ಸರ್ವೇಕ್ಷಣ ಗ್ರಾಮೀಣ ಮತ್ತು ಅತ್ಯಂತ ಚಾಲನೆ ನೀಡಿ ತಾಲೂಕು ಕಾರ್ಯಾಧಿಕಾರಿ ಅಧಿಕಾರಿಗಳ ಕಾರ್ಯಕ್ರಮ ಸಂಪರ್ಕ
ಕೆಪಿ ಗಣೇಶ್ ಪೊಲೀಸ್ ಠಾಣೆ ಉಪಠಾಣಾಧಿಕಾರಿ ಪಾಲಿಬೆಟ್ಟ. ಇವರು ತಮ್ಮ ಪರಿಚಯವನ್ನು ಮಾಡಿಕೊಂಡು ಕೊಂಡಿದ್ದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶ್ರೀ ರಾಮದಾಸ್ ಅವರು ಮಾತನಾಡಿ ಪಾಲಿಬೆಟ್ಟದಲ್ಲಿ ಟ್ರಾಫಿಕ್ ಹೆಚ್ಚಾಗಿದ್ದರು, ನಿಜವಾದ ಅಪಘಾತ ವೇಗಕ್ಕೆ ಕಾರಣವಾಗುತ್ತಿದ್ದು ಕೂಡಲೇ ಸರಿಪಡಿಸುವಂತೆ ಮತ್ತು ಮೂರು ಸತಿ ವಸತಿ ಬಗ್ಗೆ ಈ ಫಲಾನುಭವಿಗಳ ಪಟ್ಟಿಗೆ ಆಯ್ಕೆ ಮಾಡುವಾಗ ನಾವು ನಮ್ಮ ಗ್ರಾಮಸ್ಥರಿಗೆ ಗ್ರಾಮದಲ್ಲೇ ಪೈಸರಿ ಜಾಗ ಗುರುತು ಮಾಡಿ ಅಲ್ಲೇ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. ಆಯ್ತಾ, ಅದ್ರ ಬಗ್ಗೆ ಏನಾಗಿದೆ ಅಂತ ನಮಗೆ ಮಾಹಿತಿ ಬೇಕು. ಈಗ ನನಗೆ ಅಷ್ಟು ಮಾಹಿತಿ ಇದರಿಂದ ನಮ್ಮ ಮನೆ ಅಧ್ಯಕ್ಷರು ಹೇಳಿದಂಗೆ ಈಗ ಡಿ ಸಿಗೆ ಈ ಬಗ್ಗೆ ಪತ್ರ ಬರೆದಿರಂತೆ. ಅದ್ರ ಬಗ್ಗೆ ಡಿ ಸಿ ಆಫೀಸಿಂದ ಅದ್ರ ಏನು ಕ್ರಮ ಬರುತ್ತೆ ಅಂತ ನಾವು ತಿಳಿದು ನಿಮಗೆ ಮಾಹಿತಿ ಕೊಡ್ತೀವಿ. ಇಲ್ಲೇ ಪೈಸರಿ ಜಾಗ ಇದೆ, ಅದು ಇಲ್ಲಿಯ ಗ್ರಾಮ ವ್ಯಾಪ್ತಿಯಲ್ಲಿ ಬಜಗುಲ್ಲಿ ಮೇಕೂರು ಇಲ್ಲಿ ಎಮ್ಮೆಗುಂಡಿ ಪಾಲಿಬೆಟ್ಟ ಎಲ್ಲದಕ್ಕೂ ಆಗುವಷ್ಟು ಜಾಗ ಇದೆ, ಇಲ್ಲೇ ಕೊಡಬೇಕಂತೇಳಿ ನಾವು ಸದಸ್ಯರಿಗೆ ಹೇಳಿದ್ವಿ. ಅದೇನು ಅಪ್ಲೇ ಬರ್ದು ಕಳಿಸಿದ್ದೀನಿ ಇಲ್ಲಿ. ಸರಿ, ಅದರ ನೀವು ಅರ್ಜಿ ಕೊಟ್ಟಿದ್ರೆ ಅದು ಸಂಬಂಧಪಟ್ಟಂಥ ಇಲಾಖೆಗೆ ನಾವು ಕಳಿಸ್ಕೊಡ್ತೀವಿ. 2018-19 ಸಾಲಿನ ವಿವಿಧ ಯೋಜನೆಗಳ ಪ್ರಯೋಜನೆಗಳನ್ನು ತಯಾರಿಸಿ ಕಾಮಗಾರಿಗಳನ್ನು ಆಯ್ಕೆ ಮಾಡುವುದಕ್ಕೆ ಈ ವಿಷಯದ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿ 2018-19 ಸಾಲಿನ ವಿವಿಧ ಯೋಜನೆಗಳ ಬಗ್ಗೆ ಯೋಜನೆಗಳು ನಮ್ಮ ಯೋಜನೆಯಲ್ಲಿ ಬರುವ ಕೆಲವು ಕಾಮಗಾರಿಗಳನ್ನು ಆಯ್ಕೆ ಮಾಡಿ ಈ ಕೆಳಗಿನ ಸಭೆಯಲ್ಲಿ ಓದಿ ಹೇಳಲಾಯಿತು. ವಿವರ ಪಾಲಿಬೆಟ್ಟ ಶ್ರೀ ಭಾರತೀಯ ವಿಶಿಷ್ಟ ಪಂಗಡದವರಿಗೆ ಬೀದಿ ದೀಪ ಸಾಮಗ್ರಿ ಖರೀದಿ, ಪಾಲಿಬೆಟ್ಟ ಊರುಗುಂಪೆ ಚರಂಡಿ ಸ್ಲ್ಯಾಬ್ ಅಳವಡಿಕೆ, ಪಾಲಿಬೆಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೀದಿ ದೀಪ ನಿರ್ವಹಣೆ ಮತ್ತು ಬಿಡಿಭಾಗಲ ಖರೀದಿ, ಊರುಗುಂಪೆ ವಿಕಲಚೇತನ ಸುಭೇದ ಮನೆ ವಿಭಾಗ ಸ್ಲ್ಯಾಬ್ ಅಳವಡಿಸುವುದು, ಪಂಚಾಯಿತಿ ಬಾಪೂಜಿ ಕೇಂದ್ರ ಆಧಾರದ ತಿದ್ದುಪಡಿ ಕೇಂದ್ರಕ್ಕೆ ಹೆಚ್ಚುವರಿ ಗಣಕಯಂತ್ರ ಖರೀದಿ ದುರಸ್ತಿ, ಪಾಲಿಬೆಟ್ಟ ಮತ್ತು ಅಂಗನವಾಡಿಯಿಂದ ಮೊಯ್ದು ಮನೆವರೆಗೆ ಪಾದಚಾರಿ ರಸ್ತೆ ಕಾಂಕ್ರೀಟ್ ನಿರ್ಮಾಣ, ಊರುಗುಂಪ ವಿಕಲಚೇತನ ಮುಂಬೈ ಬಾಬು ಪಿಎಂ ಮನೆಯಿಂದ ಹೆಚ್ಚುವ ಚರಂಡಿ ದುರಸ್ತಿ ಹಾಗೂ ಸ್ಲ್ಯಾಬ್ ಅಳವಡಿಕೆ, ಗಾಂಧಿಯಲ್ಲಿ ಸಮುದಾಯ ಭವನ ಉನ್ನತೀಕರಣ ಮತ್ತು ಟೈಲ್ಸ್ ಅಳವಡಿಸಿರುವುದು, ಪಾಲಿಬೆಟ್ಟ ಪಂಚಾಯಿತಿ ಕಚೇರಿ ಮೇಲ್ಛಾವಣಿ ತೀವ್ರ ಮಳೆಯಿಂದ ಹಾನಿಯಾಗಿರುವುದು, ದುರಸ್ತಿ ತೆರೆದ ಬಾವಿಗಳ ಅಳವಡಿಕೆ. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ವಿಭಾಗ ತಡೆಗೋಡೆ ನಿರ್ಮಾಣ, ಅಂಚಿಕಾಡು ಕನಿಷ್ಠ ಜಾತಿ ಕುಟುಂಬಗಳಿಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ, ಪಾಲಿಬೆಟ್ಟ ವ್ಯಾಪ್ತಿಯಲ್ಲಿ ಊರುಗುಂಪೆ ಚರಂಡಿಗಳಿಗೆ ಸ್ಲ್ಯಾಬ್ ಅಳವಡಿಸುವುದು, ಪಾಲಿಬೆಟ್ಟ ವ್ಯಾಪ್ತಿಯ ಖಾಸಗಿ ಮನೆಯಿಂದ ಸುತ್ತ ಪ್ರದೀಪ್ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ, ಪಾಲಿಬೆಟ್ಟ ಸಿದ್ದಾಪುರ ರಸ್ತೆಯಲ್ಲಿರುವ ದೀಪಿ ಸಂಕಟ ಅವರ ಮನೆಯಿಂದ ರೈತ ಮನೆಯವರೆಗೆ ತಡೆಗೋಡೆ ನಿರ್ಮಾಣ. ಈ ಮೇಲಿನ ಕಾಮಗಾರಿಗಳನ್ನು ಅನುದಾನಕ್ಕೆ ಆಧಾರದ ಮೇಲೆ ದೀರ್ಘಕಾಲದಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವುದಾಗಿ ಮತ್ತು ಸಭೆಯಲ್ಲಿ ತಿಳಿಸಿರುವುದು. ಕಳೆದ ಸಾಲಿನ ಗ್ರಾಮಸಭಾ ನಡಾವಣೆಯಲ್ಲಿ ನಮ್ಮ ಸಿಬ್ಬಂದಿ ಓದಿದ್ದಾರೆ, ಅದನ್ನ ಏನಾದ್ರು ಕ್ಲಾರಿಫಿಕೇಶನ್ ಕೇಳಬಹುದು ಅಥವಾ ಅದನ್ನ ಅನುಮೋದನೆ ಕೊಡಬಹುದು. ಮತ್ತು ಗ್ರಾಮಸಭೆಯಲ್ಲಿ ಇದು ನಮಗೆ ನಮ್ಮ ಎದುರಿಗೆ ಮಾಡಿದ್ದಾರೆ, ಈಗ ಓದ್ತಾ ಇದ್ದಾರಲ್ಲ ಅವತ್ತು ಈ ಕಾಮಗಾರಿಯನ್ನೆಲ್ಲ ಮಾಡ್ತೀವಿ ಅಂತೇಳಿ ಓದಿದ್ದೆ ಇಲ್ಲಿ ಪಿ ಡಿ ಅವರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಯೋಜನೆ ಅಂತ ಮಾಡಿರ್ತಾರೆ 5 ವರ್ಷಕ್ಕೆ GPDP ಅಂತ. ಆ GPDP ನಲ್ಲಿ ಆಲ್ರೆಡಿ ಹಿಂದೆ ಗ್ರಾಮಸಭೆ ಆಗಿರುತ್ತೆ GPDP ಗೆ, ಅದರಲ್ಲಿ ಆದ್ಯತೆ ಮೇಲೆ ನಮ್ಮ ಆಡಳಿತ ಮಂಡಳಿ ಕಾಮಗಾರಿ ನಿರ್ವಹಣೆ ಮಾಡಿರ್ತಾರೆ. ಹಾಗಾಗಿ ಅದನ್ನ ರೆಸಲ್ಯೂಷನ್ ಬಂದಿರುತ್ತೆ. ಕಳೆದ ಬಾರಿ ರೆಜಿಲೇಷನ್ ಇರ್ತಿದೆ, ರೆಜಿಲೇಷನ್ ಇರುವಾಗ ಕಾಮಗಾರಿಗಳದ್ದು ಯಾವುದು ಓದಲಿಲ್ಲ, ಅಷ್ಟು ಕಾಮಗಾರಿಗಳ ಹೆಸರು ಇದ್ದಾರಲ್ಲ ಯಾವುದು ಕಾಮಗಾರಿ ಹೆಸರು ಅಲ್ಲಿ ಓದಲಿಲ್ಲ. ಅದಕ್ಕೆಲ್ಲ ಇಂಥ ಕಾಮಗಾರಿಗಳೆಲ್ಲ ಓದಿದ್ದಾರೆ, ಅರ್ಜಿ ಎಷ್ಟು ಬಂದಿದೆ ಅಷ್ಟು ಕಾಮಗಾರಿ ಎಷ್ಟು ಕಾಮಗಾರಿ ಕೆಲಸ ಆಗಿದೆ ಸರ್? ದಯವಿಟ್ಟು ಎಲೆಕ್ಷನ್ ಆಗಿದ್ದರಿಂದ ಒಂದು 6 ತಿಂಗಳು ನಮ್ಗೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ. ಇನ್ನು ಕಳೆದ ವಾರದಿಂದ ಮತ್ತೆ ಕೆಲಸ ಮಾಡಿದೆ. ಈಗ ಈಗ ಹದಿನಾರನೇ ಹಣಕಾಸು ಯೋಜನೆಯಲ್ಲಿ ಯಾವ ಯಾವ ಕಾಮಗಾರಿ ಆಗಿದ್ದಾವೆ ನಾನು ಓದ್ತೀನಿ.
ಶಾಸ್ತ್ರಿ ಹಳ್ಳಿ ಕಾಲೋನಿ ಕೃಷ್ಣ ಜಾತಿ ಸುಶೀಲ ಸೋಮ ಮನೆ ಮುಂಭಾಗ ಕಿರುದೀರು ಸರಳ ಸಿಸ್ಟಮ್ ದುರಸ್ತಿಯಾಗುವ ಪೇಟ್ರೋಲ್ ಕಾಮಗಾರಿ ಇದು 40 ರೂಪಾಯಿ ಕಾಮಗಾರಿ ಬಟ್ ಅಮೌಂಟ್ ಎಸ್ಟಿಮೇಟ್ ಮಾಡಕ್ಕೆ ಗೊತ್ತಿಲ್ಲ ಅದನ್ನು ಮಾಡಿದ್ದೀವಿ. ತ್ಯಾಜ್ಯ ವಿಲೇವಾರಿ ವಾಹನ ನಿರ್ವಹಣೆ 50,000. ಪಾಲಿಬೆಟ್ಟ ಪಟ್ಟಣ ಜಂಕ್ಷನ್ ರಸ್ತೆಗೆ ವೃತ್ತ ನಿರ್ಮಾಣ ಕಾಮಗಾರಿ 50,000. ಶಾಸ್ತ್ರಿ ಹಳ್ಳಿ ಪಕ್ಷ ಜಾತಿ ಗಣೇಶ ಮನೆಯಿಂದ ಪಕ್ಷ ಜಾತಿ ಸುಶೀಲ ಮನೆಯವರಿಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ 35,000. ಪಾಲಿಬೆಟ್ಟ ಮತ್ತು ಅಂಗಡಿಯಿಂದ ಮೈಲು ಮನೆಯವರಿಗೆ ಪಾದಚಾರಿ ರಸ್ತೆಗೆ ಕಾಂಕ್ರೀಟ್ ರಸ್ತೆ 55,000. 70,000. ಗಾಂಧಿಹಳ್ಳಿ ಪಕ್ಷ ಜಾತಿ ಶಂಕರ ಮನೆಯಿಂದ ಪಕ್ಷ ಜಾತಿ ಮುರುಘಾ ಮನೆಯವರಿಗೆ ಚರಂಡಿ ಸ್ಲಾಬ್ ಅಳವಡಿಕೆ 50,000. 1,00,000. ಗಾಂಧಿಹಳ್ಳಿ ಪುರಿತ ಜಾತಿ ರಾಮ ಮನೆ ಹಿಂಭಾಗದಿಂದ ಪುರಿತ ಜಾತಿ ಹನುಮಂತನ ಮನೆಯವರಿಗೆ ಚರಂಡಿ ಸ್ಲಾಬ್ ಅಳವಡಿಕೆ 30,000. ಊರು ಮುಂದೆ ಮುಖ್ಯ ರಸ್ತೆ ಚರಂಡಿಗೆ ಇಬ್ರಾಹಿಂ ಮನೆಯಿಂದ ಸುಬ್ರಹ್ಮಣ್ಯ ಮನೆಯವರಿಗೆ ಸ್ಲಾಬ್ ಅಳವಡಿಕೆ 50,000. ಗಾಂಧಿಹಳ್ಳಿ ಸಾತ್ರಿಹಳ್ಳಿ ಅಂತಿಕಾಳು ಕಾಲೋನಿ ಪುರಿತ ಜಾತಿ ಕುಟುಂಬಗಳ ಮನೆ ಸಮೀಪ ಮತ್ತು ಎಮ್ಮೆಗುಂಡಿ ಪುರಿತ ಜಾತಿ ಪುರಿತ ಮಕ್ಕಳ ಕುಟುಂಬಗಳ ಮನೆ ಸಮೀಪ ಎಲ್ಇಡಿ ಬಿಜಿ ದೀಪ ಅಳವಡಿಕೆ ಮತ್ತು ಬಿಜಿ ದೀಪ ನಿರ್ವಹಣೆ 50,000. ಪಾಲಿಬೆಟ್ಟ ಪಟ್ಟಣ ಬೇಗೂರು ಹತ್ತಿರವಿದೆ ಇತರ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಜಿ ದೀಪ ಅಳವಡಿಕೆ ಸಾರ್ವಜನಿಕರಲ್ಲಿ 70,000. ಗ್ರಾಮ ಪಂಚಾಯಿತಿ ಬಾಪೂಜಿ ಕೇಂದ್ರ ಹಾಗೂ ಆಧಾರ್ ತಿದ್ದುಪಡಿ ಕೇಂದ್ರಕ್ಕೆ ಹೆಚ್ಚುವರಿ ಗಣಕಯಂತ್ರ ಖರೀದಿ ಗಣಕಯಂತ್ರ ದುರಸ್ತಿ ವಾರ್ಷಿಕ ನಿರ್ವಹಣೆ 50,000. ಊರುಗುಪ್ಪೆ ವಿಕಲಚೇತನ ಉಪ್ಪೈಪ ಪಿಎಂ ಮನೆ ಹಿಂಭಾಗ ಚರಂಡಿ ದುರಸ್ತಿ ಹಾಗೂ ಈಗ ಆಲ್ರೆಡಿ ಡಿಸ್ಕಸ್ ಇದೆ ಸೆಪರೇಟ್ ಅದು ಎರಡನೇ ಹಣಕಾಸು ಇದರಲ್ಲಿ ಇಷ್ಟು ಕಾಮಗಾರಿಗಳು ಆಗಿದ್ದಾವೆ ನಾನು ಈಗ ಓದಿರೋ ಊರುಗುಪ್ಪೆ ಫಿಲೋಮಿನಾ ಮನೆ ಸಮೀಪ ಬಾವಿ ನಿರ್ಮಾಣ ಇದು ಕಾಮಗಾರಿ ಆಗಿದೆ ಈಗ ಪ್ರಗತಿಯಲ್ಲಿದೆ ಸುಮಾರು ಪೇಮೆಂಟ್ ಆಗಿದೆ. ಗ್ರಾಮ ಪಂಚಾಯತ್ ಕಚೇರಿ ಹಿಂಭಾಗ ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಘಟಕದ ಹಿಂಭಾಗ ಆವರಣ ಗೋಡೆ ಮತ್ತು ಮನೆಗಳ ನಿರ್ಮಾಣ ಇದು ಕೂಡ ಪ್ರಗತಿಯಲ್ಲಿದೆ ಅರ್ಥ ಆಗಿದೆ ಇದು ಪ್ರಗತಿಯಲ್ಲಿದೆ. ಉದ್ಯೋಗಾತದಲ್ಲಿ ಎರಡನೇ ಕಾಮಗಾರಿ ನನಗೆ ಕೊಟ್ಟಿರುವಂತಹ ಮಾಹಿತಿ ಬೇಕಾದ್ರೆ ಎರಡನೇ ಅಂತ ಅನಿಸುತ್ತೆ. ಜೊತೆಗೆ ವಸತಿ ಯೋಜನೆಯಲ್ಲಿ ಯಾರು ಅಂತನ ಅದೇ ಕಲೀಜ ಮತ್ತೆ ಇನ್ನೊಂದು ಇವುಗಳು ಒಂದೇ ಓದುತ್ತಲ್ಲ ಆ 5 ಜನಗಳು ಕೂಡ ಉದ್ಯೋಗಾತದಲ್ಲಿ 21,000 ಕೆಲಸ ಮಾಡೋ ಮುಖಾಂತರ ಅವರಿಗೆ ಕೂಲಿನ ಪಾವತಿ ಮಾಡಿದ್ವಿ ಅದು ಕೂಡ ಸೇರ್ಕೊಳ್ಳುತ್ತೆ ಬಟ್ ಇದ್ರ ಲಿಸ್ಟ್ ಇಲ್ಲ ಅದು ಬಿಟ್ಟು ಇನ್ನು ಉದ್ಯೋಗಾತ್ರೆ ಯಾವುದು ಇಂಪ್ಲಿಮೆಂಟ್ ಆಗ್ತಲ್ಲ ಯಾಕೆ ಅಂತ ಹೇಳಿದ್ರೆ ಕಳೆದ ಸಾಲ ನನಗೆ ಇರುವಂತಹ ಮಾಹಿತಿ ಪ್ರಕಾರ ಸ್ವಲ್ಪ ಏನೋ ಇಶ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಕಾಮಗಾರಿ ಯಾವಾಗ ಮಾಡ್ತಾ ಇಲ್ಲ ಅದು ದಯವಿಟ್ಟು ಉದ್ಯೋಗಾತ್ರಿನಲ್ಲಿ ಇಡೀ ಕೊಡಗು ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಕಾನೂನು ಪ್ರಕಾರ ನಡೀತಾ ಇಲ್ಲ ಅದ್ರ ಕಾನೂನು ಪ್ರಕಾರ ಆಗಬೇಕು ಆದ್ರೆ ಸಾಧ್ಯವಾದಷ್ಟು ಇಂಡಿವಿಜುವಲ್ ಬೆನಿಫಿಷಿಯರಿ ಮುಂದೆ ಬಂದು ತಮ್ಮ ತಮ್ಮ ಜಮೀನಿನಲ್ಲಿ ಏನು ತಕ್ಕಂತ ಪರಿಸ್ಥಿತಿ ಅಂತ ಪಡ್ಕೊಂಡು ಉದ್ಯೋಗಾತ್ರಿ ಮುಖಾಂತರ ಅಭಿವೃದ್ಧಿ ಹೊಂದುತ್ತ ಕೆಲಸಗಳನ್ನ ಸಾಗಿಸ್ಬೇಕು ಅಂತ ಹೇಳಿ ನಮಗೆ ಬಲ್ಲಿ ಮನವಿ ಮಾಡ್ಕೊಳ್ತೇನೆ. ಸರ್, ಯಂಗ್ ಇಂಡಿಯಾ ಯೂತ್ ಕ್ಲಬ್ ಅಲ್ಲಿ 42,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಬಾಲಿವುಡ್ ಪಾಟ್ ಅಂತ ಹೇಳಿ ಸರ್ ಹೇಳ್ತೇನೆ ಸರ್, ಬಾಲಿವುಡ್ ಪಾಟ್ ಅಂತ ಹೇಳಿ ಯಂಗ್ ಇಂಡಿಯಾ ಯೂತ್ ಕ್ಲಬ್ ಅಲ್ಲಿ 42,000 ರೂಪಾಯಿ ಬಿಲ್ ಆಗಿದೆ. 1,500 ರೂಪಾಯಿ ಬೇರೆ 1,500 ರೂಪಾಯಿ ಮಾತ್ರ ಕೆಲಸ ಮಾಡಿದ ಸರ್, ಬಾಕಿ ಯಾವುದೂ ಇಲ್ಲ. ಗ್ರಾಮಸಭೆ ಯಾವ್ದು ಕೇಳೋದು ಸರ್, ಯಾವ್ದು ಕೇಳೋದು ಸರ್, ಯಾಕೆ ಬೇಕು
ಅಲ್ಲ ಅದನ್ನ
ಕೊನೆದಾಗಿ ಸಿಒಡಿ ತನಿಖೆಗೆ ರೆಫರ್ ಮಾಡ್ತೀವಿ ಅದು ಆಗ್ತದೆ. ಅವರು ಸಿಒಡಿ ತನಿಖೆಗೆ ಹೇಳಿದ್ದಾರೆ ಅಂದ್ರೆ ನಮ್ಮನ್ನ ತೇಜೋವಧೆ ಮಾಡುವಂತ, ಮಹಿಳಾ ಕುಟುಂಬನ ತೇಜೋವಧೆ ವಧೆ ಮಾಡುವಂತ ಉದ್ದೇಶದಿಂದ, ದುರುದ್ದೇಶದಿಂದ ಅವ್ರು ಮಾಡಿದ್ದಾರೆ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ. ಇದು ಕೂಡ ನಿಜದಿಂದ ಬರಬೇಕು ಅಂತ ಹೇಳಿದ್ದಾರೆ ಅಂತ ನೀವು ಹಾಕೊಳ್ಳಿ ಸರ್. ಸರಿ ಸರಿ, ಈಗ ಎರಡು ದಾಖಲೆ ಹಾಕೋಬಿಡಿ. ಮೀಟಿಂಗ್ ಬಂದ ನಡವಳಿಯನ್ನು ನಾನು ಯಾವ್ದು ಮಾಡಲಿಲ್ಲ. ಎರಡು ಎರಡು ದಾಖಲೆ ಆಗ್ತದೆ ಸ್ವಾರ್ಥ ಉದ್ದೇಶದಿಂದ. ಅದಾದ್ಮೇಲೆ 14 ಫೈನಾನ್ಸ್ ಅಲ್ಲಿ ಈ ವರ್ಷದ ನಮ್ಮ ದುಡ್ಡು ಅಲಾಟ್ಮೆಂಟ್ ಬಂದಿಲ್ಲ. ಆದ್ರೂ ಈಗಾಗಲೇ 5 ವರ್ಷಗಳ ಜಿಡಿಪಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಗಾಡಿ ಮಾಡಿದೀವಿ ಅಂದ್ರೆ ಎಲ್ಲ ಪಂಚಾಯತ್ ಈಗ ಮಾಡಿದ್ರು ಅದು ನಿಮ್ಗೆ ತಿಳಿದಿದೆ. ಇದರಲ್ಲಿ ಆದ್ಯತೆ ಮೇಲೆ ದುಡ್ಡು ಬಂದಾಗ ನಾವು ಗ್ರಾಮ ಆದ್ಯತೆ ನಮ್ಮ ನಿರ್ವಹಣೆ ಮಾಡ್ತೀವಿ. ಹಾಗಾಗಿ ತಮ್ಮದೇನಾದ್ರು ಹೊಸದ ಕಾಮಗಾರಿಗಳು ಇಷ್ಟಿದ್ರೆ ಅಥವಾ ಏನಾದ್ರು ಆಗಿರುವಂತಹ ಕಾಮಗಾರಿಗಳ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಪ್ರತಿಭಟನೆ ಕೊಡ್ಬೋದು ಮತ್ತೆ ಮನವಿ ಕೊಡ್ಬೋದು. ಆ ವಿಷಯದಲ್ಲಿ ಹೇಳ್ಬೋದು ಕ್ರಮ ಮಾಡ್ತದೆ. ನಿಮ್ಮ ಏನೇನಿದೆ ಅಂತಂದ್ರೆ ಕಾಂಗ್ರೆಸ್ ಟಾಟಾ ಕಂಪನಿಗೆ ಒಂದು ವ್ಯವಸ್ಥೆ ತುಂಬಾ ಅಡ್ವಾನ್ಸ್ ಆಗಿರುತ್ತೆ.
ಸಾರ್ವಜನಿಕ ಕಡಿಮೆ ಬರ್ತಾ ಇದೆ ಅಂದ್ರೆ ಯಾವುದೋ ಸಮಿತಿಯಲ್ಲಿ ಇರಲಿಲ್ಲ ಅಂತ ಆದ್ರೆ ನಿಮ್ಮ ಆ ಪೂರ್ಣ ವಾರ್ಡ್ನ ಸದಸ್ಯರುಗಳು ಆಯಾ ಸಮಿತಿಗೆ ಅಧ್ಯಕ್ಷರ ಕುಪ್ಪುಲ ಸದಸ್ಯರು ಅಧ್ಯಕ್ಷರಾಗ್ತಾರೆ ಆದ್ರೆ ಮೂರು ಸಮಿತಿನ ಯಾವಕ್ಕೂ ಮಾಡಿದೆ ಏನಾದ್ರೂ ಮುಂದೆ ಅನುದಾನ ಬಂದು ಆ ಸಮಿತಿಗೆ ನೀರು ಕುಡಿಯೋ ನೀರು ಅಂತ ನೈರ್ಮಲ್ಯ ಒಂದು ಸಮಿತಿ ಹಾಗೂ ಅದ್ರ ನಿರ್ವಹಣೆ ವೆಚ್ಚ ಪ್ರತಿಯೊಂದು ಸರ್ಕಾರದಿಂದ ಬಂದು ಕುಡಿಯೋ ವಾಟರ್ ಮೆನ್ಗೆ ಬರೋಂತ ಹಣ ಅಥವಾ ಆ ಒಂದು ವ್ಯಾಪ್ತಿ ಬರೋಂತಹ ಒಂದು ಕುಡಿಯೋ ನೀರಿನ ಯಾವುದೇ ಸಮಸ್ಯೆಗಳು ಸಮಸ್ಯೆಗೆ ಇಲಾಖೆಯಿಂದ ಅನುದಾನ ಬಿಡುಗಡೆ ಆಗಿದೆ ಅದೇ ಪ್ರಮುಖ ಆದ್ರಿಂದ ಮೂರು ಸಮಿತಿ ಮಾಡಿದ್ರೆ ಬಹಳ ಒಳ್ಳೆಯದು ಅಥವಾ ನೀವು ಅಧ್ಯಕ್ಷರು ಅಥವಾ ಏನು ತೀರ್ಮಾನ ಮಾಡಿಕೊಟ್ಟರೆ ಮಾಡಿ ಆ ಸಮಿತಿಗೆ ಒಂದು ಮೂರು ಸಮಿತಿ ಮಾಡಿ ನಮ್ಗೆ ಬಿಡಬೇಕಾಗುತ್ತೆ ಆ ಸಮಿತಿಯಲ್ಲಿ ಉದ್ದೇಶ ಏನಂದ್ರೆ ಇನ್ನೊಂದೇನು ಅಂತಂದ್ರೆ ಕಡ್ಡಾಯವಾಗಿ 50% ಲೇಡೀಸ್ ಇರಬೇಕು ಸಮಿತಿಯಲ್ಲಿ 12 ಜನ ಇತ್ತು ಅಂತಂದ್ರೆ 6 ಜನ ಲೇಡೀಸ್ ಇರಬೇಕಾಗುತ್ತೆ ಮತ್ತೆ ಅಂಗನವಾಡಿ ಕಾರ್ಯಕರ್ತೆ ಆಶಾ ಕಾರ್ಯಕರ್ತೆ ವಾಟರ್ಮೆನು ಇವರು ಕಂಪಲ್ಸರಿ ಇರಬೇಕು ಗ್ರಾಮದಲ್ಲಿ ಸದಸ್ಯರುಗಳು ಇರಬೇಕು ಸಾರ್ವಜನಿಕರು ತಾವು 2 ಜನ 3 ಜನ ಸಾರ್ವಜನಿಕರು ಇಷ್ಟು ಮಾಡಿ ಒಂದು ಮೂರು ಸಮಿತಿಗಳನ್ನ ಮಾಡಬೇಕು ನಾನು ಪಿ ಡಿ ಓಗೆ ಸಹ ಹೇಳಿದಾಗ ಸಹ ಇವತ್ತು ಬನ್ನಿ ಇವತ್ತು ಒಂದು ಸಭೆ ಇದೆ ಆ ಗ್ರಾಮ ಸಭೆಯಲ್ಲಿ ಇಷ್ಟೇ ಇಲ್ಲ ಎಲ್ಲ ಸದಸ್ಯರು ಅಧ್ಯಕ್ಷರು ಸಾರ್ವಜನಿಕರು ಅವರ ಸಮಕ್ಷಮದಲ್ಲೇ ಒಂದು ಸಮಿತಿಗಳನ್ನ ರಚನೆ ಮಾಡಬಹುದು ಸುಲಭ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಒಂದು ನಾನು ಮಾಹಿತಿ ನೀಡಿದ್ದೀನಿ ಈ ಒಂದು ಮಾಹಿತಿಗಳನ್ನು ನೀಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ನೀರು ನಿರ್ವಹಣೆ ಸಮಿತಿಯಲ್ಲಿ ಸಭೆಯಲ್ಲಿ ಅಧಿಕಾರಿಗಳು ಹೇಳದಕ್ಕೆ ಆ ವಾರ್ಡ್ ಸದಸ್ಯರೆ ಆ ನೀರು ನಿರ್ವಹಣೆ ಸಮಿತಿ ಅಧ್ಯಕ್ಷ ಆಗಿರ್ತಾರೆ ಹಾಗಾಗಿ ಆಯಾ ವಾರ್ಡ್ಗೆ ಇರುವಂತ ಸದಸ್ಯರುಗಳು ಅವ್ರ ಅಧ್ಯಕ್ಷ ಆಗಿದ್ದರೆ ಅದನ್ನ ಪಾರ್ಲಮೆಂಟ್ ಮಾಡ್ಕೊತೀವಿ ಮತ್ತೆ ಏನಾದರೂ ಸಭೆಯಲ್ಲಿ ಡಿಸ್ಕಷನ್ ಆಗ ಮುಗಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ಮೊದಲನೇ ಪ್ರಯತ್ನ ಮಾಡೋಣ Namaste to all of you. First of all, congratulations to the Mandal Panchayat, the Gram Panchayat team for the good work they are doing, especially the Vada clean agittidare. Idu naan helodalla, somebody else told me that your village looks very clean. Not 100%. Yes, I think you are trying your best. That is a feather in your cap, actually, yeah. Congratulations to you. And yeah, of course, you can do much more. ಮತ್ತು ಇನ್ನೊಂದು ವಿಷಯ ಏನು ಹೇಳಿದರೆ ಇಲ್ಲಿ ನಮ್ಮ ಟೌನಲ್ಲಿ ಕ್ಯಾಟಲ್ ಮೆನೆಸ್ ತುಂಬ ಆಗ್ತಾ ಇದೆ. ನೀವು ನೋಡಿರ್ಬೋದು ರಸ್ತೆಯಲ್ಲಿ ಬರೀ ಸಗಣಿಯೇ ಕಾಣೋದು. ಬೆಳಗ್ಗೆಯಿಂದ ಶುರು ಆದರೆ ಟೌನ್ ಇಡೀ ಹೋಗಿ ಇದು ಇಟ್ ಗೋಸ್ ಇನ್ ಟು ದ ಪೋಸ್ಟ್ ಆಫೀಸ್, ಗೋಸ್ ಇನ್ ಟು ದಿ ಪೋಸ್ಟ್ ಪೊಲೀಸ್ ಸ್ಟೇಷನ್, ಪಂಚಾಯತ್, ಅರೌಂಡ್ ದಿ ಗಾಂಧಿ ಸ್ಟ್ಯಾಚು, ಅಲ್ಲಿ ಒಳಗೆ ಹೋಗ್ತದೆ ಮತ್ತೆ ನಮ್ಮ ತೋಟಕ್ಕೆ ಬರ್ತದೆ. ದಿಸ್ ಇಸ್ ರಾತ್ರಿನೂ ಬರ್ತದೆ, ಅಲ್ಲೇ ಹಾಲ್ಟ್ ಆಗ್ತದೆ, ಇಲ್ಲೇ ಜನ ಇದ್ದಾರೆ, ದನ ಇಡುವರು ಇಲ್ಲೇ ಕಾಣ್ತದೆ, ಕೋಳಿ ವ್ಯವಸ್ಥೆ ಮಾಡ್ತಾರೆ, ಏನೇನು ಮಾಡ್ತಾರೆ ಅವ್ರ ಜನ ತೋಟಕ್ಕೆ. ಸೊ ಮಣ್ಣು ಸ್ಟ್ರಿಕ್ಟ್ ಆಕ್ಷನ್. This is a town for human beings. This is not a town for cattle, cows. They have places to graze, not the town. Town and our estate. They are destroying all our plants. Now we have a forest department in the plants. So you have to take strict action regarding this. ಈಗ ಸರಣಿ ವಾರ್ಡ್ ಸಭೆಯಲ್ಲಿ ಎಲ್ಲ ಕೊಟ್ಟಿರುವಂತ ಅರ್ಜಿಗಳ ನಾವು ಮುಂದೆ ಪರೀಕ್ಷಿಸ್ತೀವಿ. ಆಕ್ಸೆಪ್ಟ್ ಮಾಡುವಾಗ ವಿಷಯ ಮುಗಿದ್ರೆ ಒಂದರ ಪಟ್ಟ ಮಾಡಬಹುದಾ? ದಯವಿಟ್ಟು ಅವ್ರು ಹೇಳಿದ್ರಲ್ಲ ಅಂತ ರೈಟ್ ಕೊಟ್ಟಿದ್ದೀರಲ್ವ, ನಾವು ಮುಂದೆ ಪರಿಶೀಲನೆ ಮಾಡ್ತೀವಿ. ಪಂಚಾಯತಿ ಒಳಗೆ ನೀವು ಒಂದು ವ್ಯವಸ್ಥೆ ಮಾಡಿ ಸಹಾಯ ಮಾಡಿ.
ಅದರಲ್ಲಿ ಪೊಲೀಸ್ ಇಲಾಖೆ ಜಾಗ ಮಾನ್ಯ ಘಟನೆಯಲ್ಲಿ ಇದೆ ಅದು ತೀರ್ಮಾನ ಏನು ಮಾಡೋ ಆಗಿದೆ ಯಾರಿಗೂ ಜಾಗ ಇದ್ದು ಅಲ್ಲಿ ಎಲ್ಲರೂ ಇದೆ ಅಲ್ಲಿ ಬಹಳ ಸ್ವಚ್ಛವಾಗಿ ಗ್ರಾಮ ಪಂಚಾಯತಿಯಿಂದ ಖರ್ಚು ಮಾಡ್ತಾ ಇದ್ದಾರಲ್ಲ
ಅವಾಗ ಅವನಿಗೆ ಒಂದು ಕಾನೂನು ನಮಗೆ ಒಂದು ಕಾನೂನು ಸಾರ್ವಜನಿಕರು ಸಿಬ್ಬಂದಿ ವರ್ಗ ಎಲ್ಲರಿಗೂ ಒಂದನೇ ನಡೆಸಿ ಸಭೆಯನ್ನು ಮುಕ್ತಾಯಗೊಳ್ತಾ ಇದ್ದೀನಿ.